ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಿದೆ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ. ದಿನ ಬೆಳಗಾದ್ರೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ. ಇನ್ನು ಮುಂದೆ ಕಿಸೆ ಗಟ್ಟಿಗಿದ್ರೆ ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮೂರು ಹೊತ್ತು ತಿನ್ನಬೇಕು ಅಂದ್ರೆ ಇರೋ ಗಂಟು ಸಾಲಲ್ಲ. ಇದ್ದಕ್ಕಿದ್ದಂತೆ ಗಗನಕ್ಕೇರಿದೆ ಜೀವನಾವಶ್ಯಕ ವಸ್ತುಗಳ ಬೆಲೆ. ಮಾರ್ಕೆಟ್ಗೆ ಹೋದ್ರೆ ಸಾಕು ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಜೇಬು ಸುಡ್ತಾ ಇದೆ ಆಹಾರ ವಸ್ತುಗಳ ಬೆಲೆ. ಹಣ್ಣು ತರಕಾರಿ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಅಂತೂ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಗಗನಕ್ಕೇರ್ತಾ ಇದೆ. ಇಂದು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ 26 ಪೈಸೆ ಹೆಚ್ಚಳವಾಗಿದೆ. ಬೆಂಗಳೂರಿನಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 93.98 ರೂಪಾಯಿ. ಹೀಗಾದ್ರೆ ಹೇಗೆ ಜೀವನ ಮಾಡುವುದು? ಯಾಕಂದ್ರೆ ಕೋವಿಡ್ ಸಂದರ್ಭ ಹೇಗಿತ್ತು, ಯಾವ ರೀತಿಯಾಗಿ ಪ್ರತಿಯೊಬ್ಬರ ಜೀವನದ ಮೇಲೆ ಯಾವ ರೀತಿಯಾಗಿ ಹೊಡೆತ ಬಿದ್ದಿದೆ ಕೋವಿಡ್ ನಿಂದಾಗಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂಥದ್ದು ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಮತ್ತು ಡೀಸೆಲ್ ಬೆಲೆ ತೈಲ ಬೆಲೆ ಏರಿಕೆ ಆಯಿತು ಅಂತಂದ್ರೆ ಸಹಜವಾಗಿ ಅದು ಎಲ್ಲದರ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಖರ್ಚುಗಳು ಎಲ್ಲವೂ ಕೂಡ ನಮ್ಮ ಅಗತ್ಯ ವಸ್ತುಗಳ ಮೇಲೆ ಆಗುತ್ತೆ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳು ಬೆಲೆ ಕೂಡ ಏರಿಕೆ ಆಗಿರುವಂಥದ್ದನ್ನು ನೋಡಬಹುದಾಗಿದೆ. ಹಣ್ಣು ತರಕಾರಿ ಬೆಲೆಯೂ ಕೂಡ ಏರಿಕೆ ಆಗಿದೆ. ಸೊ ಇವತ್ತು ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತಂದ್ರೆ, ಒಂದು ತಿಂಗಳಿಗೆ 5,000 ರೂಪಾಯಿಗೆ ನಾವು ಸಾಮಾನು ತಂದು ಜೀವನ ಮಾಡ್ತಾ ಇದ್ವಿ ಅನ್ನುವಂಥವರು ಕೂಡ ಇವತ್ತು 8-10,000 ರೂಪಾಯಿಯನ್ನ ತಮಗೆ ಬೇಕಾದಂಥ ವಸ್ತುಗಳ ಖರೀದಿಗೆ, ಆಹಾರ ದವಸ ಧಾನ್ಯಗಳ ಖರೀದಿಗೆ ಅಂತ ಹೇಳಿ ಇಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನಸಾಮಾನ್ಯರು ಹೇಳ್ತಾ ಇರುವಂಥದ್ದನ್ನು ನೋಡಬಹುದು. ನಮ್ಮ ಆದಾಯದಲ್ಲಿ ಮಾತ್ರ ರೂಪಾಯಿಯಷ್ಟು ಏರಿಕೆ ಆಗಿಲ್ಲ, ಆದರೆ ಖರ್ಚು ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೀವನ ನಡೆಸಲಿಕ್ಕೂ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನುವಂಥದ್ದು ಜನಸಾಮಾನ್ಯರ ಒಂದು ಅಳಲಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಕೂಡ ಜಾಸ್ತಿ ಆಗ್ತಾ ಇದೆ, ಹಣ್ಣು ತರಕಾರಿ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನೋಡಬಹುದಾಗಿದೆ. ಪೆಟ್ರೋಲ್ ಡೀಸೆಲ್ ಅಂತೂ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಸೊ ಇನ್ನು ಮುಂದೆ ಬಡವರು ಜೀವನ ಮಾಡ್ಲಿಕ್ಕೆ ಸಾಧ್ಯನಾ? ಹಾಗಿದ್ರೆ ಖಂಡಿತವಾಗ್ಲೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮೂರು ಹೊತ್ತು ನಾವು ಊಟ ಮಾಡಬೇಕು, ನಮಗೆ ಯಾವ ಲಕ್ಸುರಿ ಲೈಫು ಬೇಡ. ಮೂರು ಹೊತ್ತು ನಾವು ಹೊಟ್ಟೆ ತುಂಬ ಊಟ ಮಾಡಿ ಬದುಕ್ತೀವಿ ಅಂತಂದ್ರೂ ಕೂಡ ಸಾಧ್ಯವಿಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇವತ್ತು ಹೇಗೆ ಒಂದು ಮಿನಿಮಮ್ ಬೇಸಿಕ್ ಸಂಬಳ ತಗೊಳ್ಕೊಳ್ತಾ ಇರೋರು ಹೇಗೆ ಬದುಕಲಿಕ್ಕೆ ಸಾಧ್ಯ? ವ್ಯಾಪಾರ ಅಂತೂ ಬಿಡಿ, ಒಂದು ದಿನ ಆದರೆ ಆಯಿತು, ಒಂದು ದಿನ ಆದರೆ ಆಗೋದೇ ಇಲ್ಲ. ಅವರು ಹೇಗೆ ಜೀವನ ಮಾಡಲಿಕ್ಕೆ ಸಾಧ್ಯ? ಅಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು ಗಗನಕ್ಕೇರ್ತಾ ಇದೆ. ಹಣ್ಣು ತರಕಾರಿ ಬೆಲೆಯೂ ಕೂಡ ಭಾರೀ ಹೆಚ್ಚಳವಾಗ್ತಾ ಇದೆ. ಒಂದು ರೀತಿ ಜನಸಾಮಾನ್ಯರಿಗೆ ಟೆನ್ಷನ್ ಮೇಲೆ ಟೆನ್ಷನ್, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದೇ ಅರ್ಥವಾಗದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಜನಸಾಮಾನ್ಯರನ್ನ ದೂಡ್ಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಅಂತೂ ಜನಸಾಮಾನ್ಯರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ, ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ದಿನ ಬೆಳಗಾದ್ರೆ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ.